ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ COVID-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ, ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ COVID-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗುತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದರೆ ಏನು ತಿಳ್ಕೊತೀವಿ, 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ, ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಹಾಗಾಗಿ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಸ್ತಿರೋರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ.